ಕಾಂಗ್ರೆಸ್ನ 3 ಜನ ಶಾಸಕರು ಈಗಾಗಲೇ ಮುಂಬೈಗೆ ಹಾರಿದ್ದಾರೆ ಹಾಗೂ ಬಿಜೆಪಿ ಜೊತೆ ಕೈ ಮಿಲಾಯಿಸಲು ಅಣಿಯಾಗಿದ್ದಾರೆ. ಆದರೆ ಆ 3 ಶಾಸಕರು ಇನ್ನಷ್ಟು ಶಾಸಕರನ್ನ ಬಿಜೆಪಿಯತ್ತ ಸೆಳೆಯುತ್ತಿದ್ದಾರೆ ಎನ್ನಲಾಗಿದೆ. ಒಟ್ಟು 15 ಜನ ಶಾಸಕರು ಬಿಜೆಪಿಗೆ ಹಾರಲಿದ್ದು ಸಮ್ಮಿಶ್ರ ಸರ್ಕಾರವನ್ನ ಪತನಗೊಳಿಸಲಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಈ 15 ಜನ ಶಾಸಕರು ಯಾರ್ಯಾರು ಎಂಬ ಮಾಹಿತಿ ಪೂರ್ಣವಾಗಿ ಸಿಕ್ಕಿಲ್ಲ. ಆದರೆ ಕೆಲವು ಶಾಸಕರ ಮೇಲೆ ಸ್ವತಃ ಕೆಪಿಸಿಸಿ ಮತ್ತು ಮಾಧ್ಯಮಗಳು ಗುಮಾನಿಯನ್ನ ವ್ಯಕ್ತಪಡಿಸಿವೆ. ಈ ಮಹಾಪತನದ ಹಿಂದೆ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಎಂಬುದನ್ನ ಬೆಳಿಗ್ಗೆಯಷ್ಟೇ ಡಿಕೆ ಶಿವಕುಮಾರ್ ಅವರು ಸೂಚಕವಾಗಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ತಮ್ಮ ಇಬ್ಬರು ಬೆಂಬಲಿಗ ಶಾಸಕರೊಡನೆ ಮುಂಬೈನಲ್ಲಿ ತಂಗಿದ್ದಾರೆ ಎನ್ನಲಾಗಿದ್ದು ಇಂದು ಅಥವಾ ನಾಳೆ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ. ಜಾರಕಿಹೊಳಿ ಅವರು ತಮ್ಮ ಭಾಗದ ಇನ್ನು ಕೆಲವು ಶಾಸಕರನ್ನ ತಮ್ಮೊಟ್ಟಿಗೆ ಸೇರಿಸಿಕೊಳ್ಳಲಿದ್ದಾರೆ ಎಂದು ಸ್ವತಃ ಕೆಪಿಸಿಸಿ ಆತಂಕಗೊಂಡಿದೆ. ರಮೇಶ್ ಜಾರಕಿಹೊಳಿ ಜೊತೆ ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಹಳ್ಳಿ ಅವರು ಈಗಾಗಲೇ ಮುಂಬೈನಲ್ಲಿ ಇದ್ದಾರೆ ಎನ್ನಲಾಗಿದೆ. ಬಿಜೆಪಿಯು ಪ್ರಸ್ತುತ 104 ಶಾಸಕರನ್ನ ಹೊಂದಿದೆ. ಸರ್ಕಾರ ರಚಿಸಲು ಅದಕ್ಕೆ ಕನಿಷ್ಠ 9 ಶಾಸಕರ ಬಲ ಬೇಕಿದೆ. ಕೆಲವು ಸುದ್ದಿ ಮೂಲಗಳ ಪ್ರಕಾರ ಬಿಜೆಪಿಯು ಕಾಂಗ್ರೆಸ್ ಮತ್ತು ಜೆಡಿಎಸ್ನ 15 ಶಾಸಕರನ್ನ ಸಂಪರ್ಕ ಮಾಡಿದೆ ಎನ್ನಲಾಗಿದೆ. ಅಷ್ಟರಲ್ಲಿ ಎಷ್ಟು ಶಾಸಕರು ಬಿಜೆಪಿಗೆ ಬೆಂಬಲ ನೀಡುತ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ. ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್, ಮಸ್ಕಿಯ ಪ್ರತಾಪ್ಗೌಡ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕ ಬಸವನಗೌಡ ದದ್ದೂರ್, ಹಿರೇಕೆರೂರಿನ ಬಿಸಿ ಪಾಟೀಲ್, ಚಿಂಚೋಳಿಯ ಉಮೇಶ್ ಯಾದವ್, ವಿಜಯನಗರದ ಆನಂದ್ ಸಿಂಗ್, ಕಂಪ್ಲಿಯ ಗಣೇಶ್, ನಾಗಠಾಣದ ದೇವೇಂದ್ರ ಚೌಹಾಣ್, ಕುಸ್ತಗಿಯ ಅಮರೇಗೌಡ ಬಯ್ಯಾಪುರ, ರಾಣೆಬೆನ್ನೂರಿನ ಪಕ್ಷೇತರ ಶಾಸಕ ಆರ್ ಶಂಕರ್, ಮುಳಬಾಗಿಲಿನ ಹೆಚ್ ನಾಗೇಶ್, ಟಿ ನರಸೀಪುರದ ಅಶ್ವಿನ್ ಕುಮಾರ್, ಈ ಎಲ್ಲಾ ಶಾಸಕರಿಗೆ ಬಿಜೆಪಿ ಬಲೆ ಬೀಸಿದೆ. 3 ಶಾಸಕರು ಈಗಾಗಲೇ ಮುಂಬೈನಲ್ಲಿದ್ದಾರೆ. ಕಾಂಗ್ರೆಸ್ನ 3 ಶಾಸಕರು ಮುಂಬೈನಲ್ಲಿ ಜಾಂಡ ಉರಿದ ಕೂಡಲೇ ಎಚ್ಚೆತ್ತುಕೊಂಡ ಕೆಪಿಸಿಸಿ ನಿನ್ನೆ ಬೆಳಿಗ್ಗೆ ತುರ್ತು ಸಭೆ ನಡೆಸಿ ಪಕ್ಷ ಬಿಡಲು ತಯಾರಿರುವ ಶಾಸಕರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ವಹಿಸಿದೆ ಎನ್ನಲಾಗಿದೆ. ಬಿಜೆಪಿಯು ಸಂಪರ್ಕಿಸಿದ್ದ ಶಾಸಕರನ್ನ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷ ಸಂಪರ್ಕಿಸಿ ಮಾತನಾಡಿ ಮನವೊಲಿಸುವ ಯತ್ನವನ್ನ ಮಾಡಿದ್ದಾರೆ.